ಒಂದು ಸಂಘಟನೆ ಸಾರ್ವಜನಿಕರಿಂದ ಹಣವನ್ನು ಸಂಗ್ರಹ ಮಾಡಿ ಸಂಘಟನೆಗೆ ಆ ಹಣವನ್ನು ಖರ್ಚು ಮಾಡೋದಾದರೆ ಆ ಸಂಘಟನೆ ನೋಂದಾಯಿಸಲೇಬೇಕು ನೋಂದಾಯಿಸಿದ ಮಾತ್ರ ಅಷ್ಟೇ ಅಲ್ಲ ಖರ್ಚು ಮಾಡ ಸಂಗ್ರಹ ಮಾಡಿ ಖರ್ಚು ಮಾಡುವಂಥ ಹಣವನ್ನು ಸರ್ಕಾರಕ್ಕೆ ಖರ್ಚು ವೆಚ್ಚಗಳ ಉತ್ತರದಾಯಿತ್ವದ ಒಂದು ಉತ್ತರವನ್ನು ಕೊಡಬೇಕಾದಂಥ ಅದರ ಕರ್ತವ್ಯ ಇದೆ ಆ ಕರ್ತವ್ಯವನ್ನು ಮರೆಮಾಚುತ್ತಾ ಇರುವುದರಿಂದ ಮೊದಲನೇದು ಇದು ದೇಶದ್ರೋಹಿ ಸಂಘಟನೆ ದೇಶಕ್ಕೆ ಸರ್ಕಾರಕ್ಕೆ ವಂಚಿಸ್ತಾ ಇರುವಂಥ ಸಂಘಟನೆ ಎರಡನೇ ಸಂಘಟನೆ ಎರಡನೇ ವಿಚಾರ ಇದು ಒಂದು ಅನಧಿಕೃತ ಕಳ್ಳ ಒಂದು ಸಂಸ್ಥೆ ಅದಕ್ಕೊಂದು ಅಧಿಕೃತವಾದಂಥ ವಿಳಾಸವೇ ಇಲ್ಲ ಅದಕ್ಕೊಂದು ಅಡ್ರೆಸ್ ಬೇಕಲ್ಲ ನಾನು ಆರ್ ಟಿ ಐನಲ್ಲಿ ಕೇಳಿದ್ದೀನಿ ಬೇರೆ ಬೇರೆ ಕಡೆಯಿಂದ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಮಾಹಿತಿ ತೊಗೊಂಡಿದ್ದೀನಿ ಆರ್ ಎಸ್ ಎಸ್ ಕಚೇರಿ ಎಲ್ಲಿದೆ ಇಲ್ಲ ನಮ್ಮ ಮಾನ್ಯ ಸಹಕಾರಿ ಸಚಿವರು ಅವರು ವಿಧಾನ ಪರಿಷತ್ಗೆ ಉತ್ತರವನ್ನು ಕೊಟ್ಟಿದ್ದಾರೆ ಆರ್ ಎಸ್ ಎಸ್ ವಿರುದ್ಧ ದೂರುಗಳು ಬಂದಿದ್ದಾವೆಯೇ ಅನ್ನುವಂಥ ಪ್ರಶ್ನೆಗೆ ಅವರು ಇಲ್ಲ ಅಂತ ಹೇಳ್ತಾರೆ ನಾನೇ ಹತ್ತಾರು ದೂರುಗಳನ್ನು ಕೊಟ್ಟಿದ್ದೀನಿ ಅಂದರೆ ಸರ್ಕಾರಕ್ಕೆ ಮೋಸ ಮಾಡ್ತಾ ಇರುವಂತಹ ಒಂದು ಸರ್ಕಾರ ಅದು ಆರ್ ಎಸ್ ಆರ್ ಎಸ್ ಎಸ್ ಬೆಂಬಲಿತ ಬಿ ಜೆ ಪಿ ಸರ್ಕಾರ ಮೊದಲನೇ ಕ್ವಶನು ಎರಡನೇ ಕ್ವಶನ್ನು ಆರ್ ಎಸ್ ಎಸ್ ನೋಂದಣಿ ಆಗಿದೆಯಾ ಅಂತ ಕೇಳಿದರೆ ಅವರು ಉತ್ತರ ಕೊಡ್ತಾರೆ ನೈನ್ಟೀನ್ ಸಿಕ್ಸ್ಟಿ ಕೋಆಪ್ರೇಟಿವ್ ಆ್ಯಕ್ಟ್ ಅಡಿಯಲ್ಲಿ ನೋಂದಣಿ ಆಗಿಲ್ಲ ಅಂತ ಕೊಡ್ತಾರೆ ಸ್ವಾಮಿ ನಾನೇನು ನೈನ್ಟೀನ್ ಸಿ ಸಿಕ್ಸ್ಟಿ ಕೋಆಪ್ರೇಟಿವ್ ಆ್ಯಕ್ಟ್ ಕೇಳಿದ್ನಾ ನಾನು ಬರೀ ನೋಂದಣಿ ಅಷ್ಟೇ ಕೇಳಿದ್ದು ಅವರು ಎರಡೂ ವಿಚಾರವನ್ನು ಕೊಡಬೇಕಾಗಿತ್ತು ರಾಜ್ಯದಲ್ಲಿ ಅಥವಾ ರಾಷ್ಟ್ರದಲ್ಲಿ ಅನ್ನೋಂಥದ್ದನ್ನು ಎರಡನ್ನೂ ಸೇರಿಸಿ ಹೇಳಬೇಕಾಗಿತ್ತು ಅದು ನೋಂದಣಿ ಆಗಿದೆ ಅಥವಾ ಇಲ್ಲ ಹೇಳಬೇಕಾಗಿತ್ತು ಅದು ಅದನ್ನು ಹೇಳೋದಿಲ್ಲ ಮುಂದುವರೆದು ಆರ್ ಎಸ್ ಎಸ್ನ ಕಚೇರಿಯ ವಿಳಾಸ ಅಂತ ನಾನು ಕೇಳಿರೋಂಥ ಅಂದರೆ ಯಾರು ಬಿ ಕೆ ಹರಿಪ್ರಸಾದ್ ಅವರು ಪ್ರಶ್ನೆ ಹಾಕಿದ್ದು ಆ ಪ್ರಶ್ನೆಗೆ ಅವರು ಉತ್ತರ ಹೇಳ್ತಾ ಅವ್ರು ಹೇಳ್ತಾರೆ ಅನ್ವಯಿಸುವುದಿಲ್ಲ ಯಾರಿಗೆ ಸ್ವಾಮಿ ಅನ್ವಯಿಸ್ತದೆ ಈ ದೇಶದ ಆಡಳಿತ ನಡೆಸ್ತಾ ರಾಜ್ಯದ ಆಡಳಿತ ನಡೆಸ್ತಾ ಇರೋವಂಥವ್ರಿಗೆ ನಿಮಗೆ ವಿಧಾನ ಪರಿಷತ್ನ ಒಬ್ಬ ಸದಸ್ಯರು ಪ್ರಶ್ನೆ ಕೇಳಿದರೆ ಅದು ಪ್ರತಿಪಕ್ಷದ ನಾಯಕರು ಈಗ ಅವರು ಅವರು ಪ್ರಶ್ನೆ ಕೇಳಿದರೆ ಪ್ರಶ್ನೆಗೆ ಸಮಂಜಸವಾದ ಉತ್ತರ ಕೊಡೋದು ಬಿಟ್ಟು ಅನ್ವಯಿಸುವುದಿಲ್ಲ ಅದರ ಅರ್ಥ ಏನು ಅಂದರೆ ಆರ್ ಎಸ್ ಎಸ್ ಅನ್ನ ಒಂದು ವಂಚಕರ ಸಂಸ್ಥೆಯಾಗಿ ಒಂದು ದೇಶದ್ರೋಹಿಯ ಸಂಘಟನೆಯಾಗಿ ಪೋಷಣೆ ಮಾಡುವಂತಹ ಸರ್ಕಾರ ಇವತ್ತು ಆಡಳಿತದಲ್ಲಿದೆ ನಾನು ನಾನು ಪ್ರಜ್ಞೆ ಇಟ್ಟುಕೊಂಡೆ ಆ ಶಬ್ದವನ್ನ ಬಳಕೆ ಮಾಡ್ತಾ ಇದ್ದೀನಿ ನಾನು ವಂಚಕ ಸಂಸ್ಥೆ ದೇಶದ್ರೋಹಿ ಸಂಸ್ಥೆ ಮೋಸ ಮಾಡುವಂತ ಸಂಸ್ಥೆ ಅನ್ನುವಂಥದ್ದನ್ನ ಪದೇ ಪದೇ ಹೇಳ್ತಾ ಇದ್ದೀನಿ ನಾನು ಹೇಳ್ತೀನಿ ನಾನು ಅದನ್ನ ಹೇಳ್ತೀನಿ ಹೇಳ್ತೀನಿ ಸರ್ ನನ್ನ ಐದಕರ ಘಟನೆ ಕಾರಣ ಅಂತ ಅದನ್ನ ನಾನು ಹೇಳ್ತೀನಿ